ಲೇವ್ ಅಪ್ಡೇಟ್ ಕನ್ನಡ ವಿಡಿಯೋಸ್ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದು ಫ್ರೀ ಕಡಲಬ್ಬ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಡಿಪ್ಲೊಮೊ ಹಾಗೂ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ಸ್ಗಳು ಬಂದಿದೆ ಸೊ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಕನ್ನಡದಲ್ಲಿ ದಿನನಿತ್ಯ ಶೈಕ್ಷಣಿಕ ಅಪ್ಡೇಟ್ಸ್ಗಳನ್ನು ಪಡೆದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಹಾಗೇನೇ ಪಕ್ಕದಲ್ಲಿ ಕಾಡುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಜೊತೆಗೆ ನಾವು ಕೊಡುವಂತಹ ಅಪ್ಡೇಟ್ಸ್ಗಳು ನಿಮಗೆ ಇಷ್ಟ ಆಗ್ತಾ ಇದೆ ಹೆಲ್ಪ್ ಆಗ್ತಾ ಇದೆ ಅನ್ನೋದಾದರೆ ದಯವಿಟ್ಟು ನಮ್ಮ ಎಲ್ಲ ವಿಡಿಯೋಸ್ಗಳಿಗೂ ಕೂಡ ಒಂದು ಲೈಕ್ ಕೊಡುವುದರ ಮುಖಾಂತರ ನಿಮ್ಮ ಬೆಂಬಲವನ್ನು ನಮಗೆ ಕೊಡಿ ಸೊ ನೋಡ್ತಾ ಹೋಗೋಣ ಮೊದಲನೇದಾಗಿ ಡಿಪ್ಲೊಮೊ ಸೊ ನಿನ್ನೆ ಒಂದು ಸ್ಟ್ರೈಕ್ ನಡೆಯುತ್ತೆ ಅದು ಬೆಂಗಳೂರಿನ ಡಿ ಟಿ ಬೋರ್ಡ್ನಲ್ಲಿ ಈ ಒಂದು ಸ್ಟ್ರೈಕ್ ನಡೆಯುತ್ತೆ ಸೊ ಆ ಸಂದರ್ಭದಲ್ಲಿ ಡಿ ಟಿ ಬೋರ್ಡ್ ಡೈರೆಕ್ಟರ್ ಅವರು ಹೇಳ್ತಾರೆ ಏನಂತ ಹೇಳಿದ್ರೆ ಅಂದ್ರೆ ನಾವು ಡೆಲ್ಲಿಗೆ ಕಾಲ್ ಮಾಡಿ ಕೇಳಿದೀವಿ ಅವರಿಗೆ ಯು ಜಿ ಸಿ ಪ್ರಕಾರ ಹೇಳಿದೀವಿ ಯು ಜಿ ಸಿ ಅಂಡರಲ್ಲೇ ಇದೆಲ್ಲ ಪಾತ್ರ ಬರುತ್ತೆ ಅಂತಲೂ ಹೇಳಿದ್ದೀವಿ ಕೂಡ ಅವರು ಯು ಜಿ ಸಿ ಗೈಡ್ಲೈನ್ಸ್ನ ಮಾನ್ಯ ಮಾಡ್ತಾರೆ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳಿದ್ದಾರೆ ಸೊ ಕಾಯಬೇಕಾಗುತ್ತೆ ಡಿಪ್ಲೊಮೋದು ಹಾಸ್ಟ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಬಗ್ಗೆ ಏನು ಡಿಸಿಷನ್ ಬರುತ್ತೆ ಅಂತ ಕಾದು ನೋಡಬೇಕು ಯಾಕಂದರೆ ಆಲ್ರೆಡಿ ಎಕ್ಸಾಮಿನ ಡೇಟ್ ಕೂಡ ಅನೌನ್ಸ್ ಆಗಿದೆ ಸೊ ಇನ್ನೊಂದು ಎರಡು ಅಥವಾ ಮೂರು ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಡಿಸಿಷನ್ ಬರುತ್ತೆ ಸೊ ಕಾದು ನೋಡಬೇಕಾಗಿದೆ ಇನ್ನು ಮುಂದಿನದಾಗಿ ಎಂಜಿನಿಯರಿಂಗ್ ಅಪ್ಡೇಟ್ಸ್ ಏನಿದೆ ಅಂತ ನೋಡ್ತಾ ಹೋಗೋದಾದರೆ ಟ್ವೆಂಟಿ ಸಿಕ್ಸ್ತ್ಗೆ ಇರುವಂಥ ಒಂದು ಎಕ್ಸಾಮ್ ಏನಿದೆ ಸೊ ಅದು ಪೋಸ್ಟ್ಪೋನ್ ಆಗುತ್ತೋ ಇಲ್ವೋ ಅದು ಕೂಡ ಫೈನಲ್ ಇಯರ್ ಎಕ್ಸಾಮು ಸೊ ಎಲ್ಲರೂ ಕೂಡ ಒಂದು ಕನ್ಫ್ಯೂಷನ್ಸಲ್ಲಿ ಇದ್ದರು ವಿದ್ಯಾರ್ಥಿಗಳು ಕೂಡ ಕನ್ಫ್ಯೂಷನ್ಸ್ನಲ್ಲಿದ್ದರು ಸೊ ನಿನ್ನೆ ಅದಕ್ಕೋಸ್ಕರ ಒಂದು ಪ್ರೆಸ್ ನೋಟ್ ಬಂದಿದೆ ಸೊ ಅದರಲ್ಲಿ ಏನಿತ್ತು ಅಂತ ಹೇಳಿದರೆ ಅವರು ಯು ಜಿ ಸಿ ಗೈಡ್ಲೈನ್ಸನ್ನು ಕನ್ಸಿಡರ್ ಮಾಡ್ತಾರಂತೆ ಎರಡು ನಾಲ್ಕು ಆರು ಈ ಒಂದು ಸೆಮಿಸ್ಟರ್ಗಳಿಗೆ ಕನ್ಸಿಡರ್ ಮಾಡ್ತಾರಂತೆ ಆದರೆ ಎಕ್ಸಾಮ್ ನಡೆಸ್ತಾರಾ ಅಥವಾ ಪ್ರಮೋಟ್ ಮಾಡ್ತಾರಾ ಅಂತ ಇನ್ನೂ ಕೂಡ ಅವರು ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಇನ್ನು ವಿಡಿಯೋ ಅಪ್ಡೇಟ್ ಬರೋ ತನಕ ನಾವು ಕಾದ್ ನೋಡಬೇಕಾಗುತ್ತೆ ಏನು ಡಿಸಿಷನ್ ಬರುತ್ತೆ ಅನ್ನೋದಾಗಿ ಇನ್ನು ಉಳಿದಿರುವಂಥ ಏತ್ ಸೆಮಿಸ್ಟರ್ ಇಂಜಿನಿಯರಿಂಗ್ ಎಕ್ಸಾಮ್ ಏನಿದೆ ಅದು ಓಪನ್ ಜೇಸ್ಟ್ ಆಗಿ ನಡೆಸೋದು ಕಂಪಲ್ಸರಿ ನಡೆಸ್ತಾರೆ ಕೂಡ ಸೇಮ್ ಟೈಪ್ ಟೈಮ್ ಟೇಬಲಲ್ಲಿ ನಡೆಸ್ತಾರೆ ಟೈಮ್ ಟೇಬಲಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಇರೋದಿಲ್ಲ ಇನ್ನು ಬಿ ಟೆಕ್ ಎಂಟೆಕ್ ಆಗಿರ್ಬೋದು ಬಿ ಇವೆಲ್ಲ ಏನೇನಿದೆ ಈ ಒಂದು ಎಕ್ಸಾಮ್ಸ್ಗಳು ಕೂಡ ಸೇಮ್ ಟೈಮ್ ಪ್ರಕಾರ ನಡೆಯುತ್ತೆ ಇದರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಡೌಟ್ಸ್ ಬೇಡ ಸೊ ಎರಡು ನಾಲ್ಕು ಈ ಒಂದು ಸೆಮಿಸ್ಟರ್ ಗೆ ಸಂಬಂಧಪಟ್ಟ ಹಾಗೆ ವಿನ್ ಅನ್ನೋದನ್ನ ಕಾದ್ ನೋಡ್ಬೇಕಾದ್ರೆ ಅದ್ರ ಡಿಸಿಷನ್ ಬರೋ ತನಕ ವೈಟ್ ಮಾಡಬೇಕು ಸೊ ಇದಿಷ್ಟು ಇವತ್ತಿನ ಪ್ರಮುಖ ಶೈಕ್ಷಣಿಕ ಅಪ್ಡೇಟ್ ಆಗಿತ್ತು ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಈ ಮಾಹಿತಿ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿಕೊಡಿ ಜೊತೆಗೆ ಇದೇ ರೀತಿಯ ಅಪ್ಡೇಟ್ಸ್ ಗಳನ್ನ ಡೈಲಿ ಪಡೆದುಕೊಳ್ಳೋದಕ್ಕೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಹಾಗೆನೇ ಪಕ್ಕದಲ್ಲಿ ಕಾಣುವ ಬೆಲ್ಲಾಕೋನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು